ಹೊಹೋಯ್ ನಮಸ್ಕಾರ ಮರ್ರಿ. ಶನಿವಾರ ಅಂದಳೆ ಅತ್ತಿತ್ಕಾಂತೆ ಕಂಡ್ಬೇಡಿ, ಹೊತ್ತು ಕಳೆದ ಕಾರ್ಯಕ್ರಮ ಶುರುವಾಯಿತು. ಪದಾರ್ಥದ ಸಿಗೋಸ್ತಿ ಫೆಂಗ್ಸ್ರಿಗೆ, ಪ್ಯಾಟಿ ಹೋಯ್ ಬತ್ತಿ ಗಣಸರಿಗೆ, ಮೊಬೈಲ್ ಹತ್ತ ಕುಕ್ಕಂಡಿ ಫೆಣ್ಗಳಿಗೆ, ಗೇ ಮಾಡ್ತಿಪ್ ಗಣ್ಗಳಿಗೆ, ಎಲಿಚೂರು ಕುಟ್ಟಿ ಬಾಯಕಂತಿ ಹಳೆಯರ್ ಮಳೆಯರಿಗೆ, ಮನೆ ತುಂಬ ಹಕ್ಲಿ ಕಂಡ ಓಡಾಡ್ತಿ ಚಿರಿಪಿರಿ ಮಕ್ಕಳಿಗೆ, ನಿಮಗೆಲ್ಲ ಕಲಾ ಚಿಗುರು ಅವರ ಹಳೆ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಿ. ನಿಮ್ಗೆಲ್ಲ ಮನ್ನಿದ ಒಂದು ಸಂಚಿಕೆ ಹಿಂಗೆ ನಾವು ಒಂದು ಪ್ರಶ್ನೆ ಕೇಳ್ತಲ್ದ, ಎಲ್ಲರಿಗೂ ಹೊಂಬ್ಲಿತ್ತಪ್ಪ, ದಿಂಡಿ ಅಂದ್ರೆ ಎಂತ ಅಂದಳಿ. ಯಬ್ಬ ಅದಕ್ಕೇನು ಸ್ವಲ್ಪ ಜನ ಅಲ್ಲ ಉತ್ತರ ಕಳಿಸ್ದಾರ, ಬೇಕಾದ ನಮ್ಮನೆ ಕಳಿಸ್ರಿ, ಇನ್ನಿಲ್ಲ ನಮ್ಮನೆ ದಿಂಡಿ ಪದಕ್ಕೆ ಉತ್ತರ ಕಳಿಸಿರ ಎಂತ ಅಂದ್ರೆ ಹೇಳ್ರಿ. ಎಂತ ಈ ನಾನು ಒಂದು ಮಾತು ಹೇಳಿ ಇದೆ ಅಂತಂದರೆ, ಈ ಕಡದ ಬಾಳಿ ಮರಕ್ಕೆ ಅಥವಾ ಈ ಮರದ ತುಂಡಿಗೆ ಹೇಳ್ತಾರಲ್ಲ, ಆ ದಿಂಡಿ ಅಲ್ಲ ಅಂದಳಿ. ನಾನು ಕೇಳೋದು ಬೇರೆ ದಿಂಡಿ ಅಂದಳಿ. ಹೆಚ್ಚಿನ ಜನ ಅದು ಕಳಿಸಿರ, ಅದು ಸರಿ ಇಲ್ಲ ಅಂದಳಿ ಹೇಳೋದಿಲ್ಲ. ಆ ಒಂದು ಮರದ ತುಂಡಿ ಇರತ್ ಕಾಣಿ, ಅದಕ್ಕೆ ಇಲ್ಲಿ ಮರದ ದಿಂಡಿ ಮತ್ತು ಬಾಮಿ ಕಟ್ಟಿ ಹಿಂಗೆ ಅಡ್ದು ಇದು ಬಾಮಿ ದಿಂಡಿ ದಂಡಿಗೆ ಮರ ಅಂತ ಕಾಣಿ, ಅದು ಕೆಲವ್ರು ದಿಂಡಿಯು ಅಂದಳಿ ಹೇಳ್ತಾರೆ. ಇನ್ನು ಕೆಲವ್ರು ಯಾವುದಕ್ಕೆ ಅಂದಳಿ ಹೇಳ್ರೆ, ದೇವರಿಗೆ ಹಿಂದಿನ ಕಾಲದಾಗ ಒಂದು ಇದು ಇತ್ತು, ಒಂದು ಸಣ್ಣ ಹಿಂಗೆ ಒಂದು ನಮ್ಮನೆ ಕಾಯಿಡಿ ಕಣಿಗೆ ಎತ್ತು ಬತ್ತಿತ್ತು, ಅದಕ್ಕೆ ದಿಂಡಿ ಅಂತಿದ್ರು ಅಂಬ್ರೆ. ನಂಬದೇ ಹಂಗೆ ಹೇಳೋದಿಲ್ಲ, ಅವರೆಲ್ಲ ಹಂಗೆ ಹೇಳ್ತಾರೆ ಅಂದ್ರೆ. ಕಡೆಗೆ ಮತ್ತು ದೇವ್ರ ಕೈಗೆ ಈ ಪಾತ್ರೆಗಳ ಕೈಗೆಲ್ಲ ಕೊಡೋದಕ್ಕೆ ಡ್ಯೂಟಿಗೆ ಅಂದಳಿ ಹೇಳ್ತಾರೆ ನಂಬದಂಗೆ. ಏನಂದರೆ ಕೆಲವು ಬದಿಗೆ ಕೆಲವು ಅರ್ಥ ಇರ್ಬೋದು, ಆದರೆ ನಾವು ಕೇಳೋದು ಎಂಥ ದಿಂಡಿ ಕೇಳೋದಿದ್ರೆ, ನಾವು ಕೇಳಿದ ದಿಂಡಿ ಪದಕ್ಕೆ ಅರ್ಥ ಎಲ್ಲಿದ್ದು ಕೇಳೋದಿದ್ರೆ, ಈ ಕುಂದಾಪುರ ಕನ್ನಡದ ಹಳೆಯ ಹಾಡುಗಳು ಯಾವುದು, ಈ ಭತ್ತ ಕೊಟ್ಟು ಹಾಡಲ್ಲ ಎತ್ಕಾಣಿ, ಈ ಜನಪದ ಹಾಡು ಅದ್ರೊಳಗಿತ್ತು. ದಿಂಡಿ ಅಂದಳಿ ಹೇಳದಿದ್ರೆ ಇದೊಂದು ಹೆಣ್ಗಾಳಿ ಹೇಳುವ ಪದ. ದಿಂಡಿ ಅಂದರೆ ಬಜಾರಿ ಅಥವಾ ಗಂಡು ಬೀರಿ, ಅದ್ರ ಜೋರಿದ್ದ ಹೆಣ್ಗಾಳಿ ಇರ್ತಾರೆ ಕಾಣಿ, ಅವರಿಗೆ ಅಂದ್ರೆ ಗಂಡುಗಳು ಕಣೆ ಮಾಡುವಂಥದ್ದು, ಯಾವ ಮನ್ಸರದ್ದು ಲೆಕ್ಕಕ್ಕೆ ಇಲ್ಲ, ಗೋಷ್ಠಿಗೆ ಇಲ್ಲ, ಗಂಡು ಗಂಡಸರನ್ನೆಲ್ಲ ಎದುರಾಯ್ಕೆ ಹೋಪರ್ ಇರ್ತಾರೆ ಕಾಣಿ, ಅಂಥರಿಗೆ ದಿಂಡಿ ಅಂತರ ಬಜಾರಿ ಗಂಡು ಬೀರಿ ಇವೆಲ್ಲ ಒಂದೇ ಪದದ ಅರ್ಥ. ಸುಮಾರು ಜನ ಉತ್ತರ ಕೊಟ್ಟಿರ, ನೀವೆಲ್ಲ ಉತ್ತರ ಕೊಟ್ಟದಕ್ಕೆ ಧನ್ಯವಾದಗಳು, ಹಾಗೆ ಪ್ರೋತ್ಸಾಹ ಕೊಟ್ಟದಕ್ಕೂ ಧನ್ಯವಾದಗಳು. ಸರಿಯಲ್ಲಿ ತಪ್ಪಾಯಿಲಿ ಅದಕ್ಕೆ ಒಂದು ಪ್ರಯತ್ನ ಮಾಡಿರಿ. ಹಾಗೆ ನಾವು ಈ ಸಂಚಿಕೆ ಮೊನ್ನೆ ಸಂಚಿಕೆಯಿಂದ ನಿಮ್ಗೆ ಎಂತ ಮಾಡೋದು ಕೇಳದಿದ್ರೆ, ಉತ್ತರ ಕಳಿಸ್ದವರಿಗೆ ಕಲಾ ಚಿಗುರು ಕಡೆಯವರಿಂದ ಅಭಿನಂದನಾ ಪತ್ರ ಕಳಿಸುತ್ತೆ. ನಾವು ಅಭಿನಂದನಾ ಪತ್ರ ನಿಮ್ಗೆ ಹೇಗಳಿಗೆ ಕಳಿಸುತ್ತೆ ಕೇಳಿದ್ರೆ, ಪ್ರತಿ ಶನಿವಾರ ಕಳಿಸುತ್ತೆ. ಪ್ರತಿ ಶನಿವಾರ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದೊಳಗೆ ನಿಮಗೆ ಅಭಿನಂದನ ಪತ್ರವನ್ನು ಮುಟ್ಸುತ್ತೆ ನಾವು. ಹಾಗೆ ಈ ಸಲ ಸಂಚಿಕೆ ಅಂತ ಕೇಳದಿದ್ರೆ ಗಾದೆಗಳು, ಗಾದೆಗಳು ಅಂತ ಹೇಳಿದ್ರೆ ಎಷ್ಟು ಚಂದ ಅಲ್ಲದೆ, ಹಿಂದಿಂದೊಂದು ಗಾದೆ ಮಾತಿದ್ರು ಅದನ್ನು ಕೇಂತ ಕೂಕಣಕ್ಕೆ, ಆ ವೇದ ಸುಳ್ಳಾರು ಗಾದೆ ಸುಳ್ಳಲ್ಲ ಅಂದಳಿ ಒಂದು ಮಾತಿತ್ತು, ಹೌದಲ್ದ? ಹಾಗೆ ನಾವು ಇವತ್ತು ನಿಮಗೆ ಈ ನಮ್ಮ ಭಾಗದ ಈ ಕುಂದಾಪುರ ಭಾಗದ ಕೆಲವೊಂದು ಗಾದೆ ಮಾತನ್ನು ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತಿತ್ತು. ಪೂರಾ ಗಾದೆ ಮಾತು ನಮ್ಗೆ ಇವತ್ತೇ ಹೇಳೋಕ್ಕಾಗ್ತಿಲ್ಲ, ಮುಂದಿನ ಮತ್ತೊಂದು ಸಂಚಿಕೆ ಇನ್ನೇಗಳಿಕಾರು ಮಾಡುತ್ತೆ, ಆಗಳಿಕೆ ಇನ್ನೂ ಅರ್ಧ ನಿಮ್ಗೆ ಗಾದೆ ಮಾತನ್ನು ಹೇಳುತ್ತೆ. ಇವತ್ತಿನ ಗಾದೆ ಮಾತನ್ನು ಈಗ ಶುರು ಮಾಡ್ತಿದ್ದೆ ಕೇಳಿ. ಈ ಗಾದೆಗಳು ಇಷ್ಟ ಇವತ್ತಿನ ಪ್ರಸ್ತುತ ದಿವಸಕ್ಕೆ ಎಂತ ಇತ್ಕೊಂಡ್ರೆ, ಈ ಗಾದೆ ಮಾತುಗಳನ್ನೆಲ್ಲ ಹೇಳೋ ತಲೆಮಾರು ಹೋಯ್ತು ಅಂದರೆ, ಇದ್ದರೂ ಅದ್ರ ಬಗ್ಗೆ ಜಾಸ್ತಿ ಗೋಷ್ಠಿ ಕೊಡೋದಿಲ್ಲ. ಈಗ ಅಂದರೆ ಇಬ್ಬರು ಹಳಿಯರು ಮಾತಾಡಿಸ್ರಿಗೆ ಈ ಗಾದೆ ಮಾತುಗಳೆಲ್ಲ ಬರುತ್ತೆ. ಒಂದು ಹಳಿಯರು ಈಗ ಒಂದು ಮಿಗಿಲು ವರ್ಷ ನನ್ನ ಕಣಗಿದ್ದಾರೆ ಕೆಲೋ, ಅಥವಾ ಒಂದು ಚಣ್ಣ ಪ್ರಾಯದವ್ರು ಕೆಲೋ, ಅಥವಾ ಸಾಧಾರಣ ನಮ್ಮ ಒಂದು 20-25 ವರ್ಷದ ಅವ್ರ ಕೆಲ ಮಾತಾಡಿಸ್ರಿಗೆ ಅವ್ರು ಗಾದೆ ಮಾತನ್ನು ಹೇಳೋದಿಲ್ಲ. ಯಾಕಂದ್ರೆ ಹೇಳ್ರೆ ಅದು ಹೇಳ್ರೆ ನಮ್ಮ ತಲೆಬುಡ ಎಂತಂದಳಿ ಅರ್ಥ ಆತಿಲ್ಲ. ಹಾಗೆ ಈ ಗಾದೆ ಮಾತುಗಳಂದರೆ ಎಷ್ಟು ಚಂದ ಇತ್ತು, ಅದನ್ನೆಲ್ಲ ಇನ್ನೂ ಒಂಚೂರು ಉಳಿಸಿ ಬೆಳೆಸುವ ಪ್ರಯತ್ನ ಮಾಡ್ರೆ ಭಾರಿ ಒಳ್ಳೆಯದಾಯ್ತು. ಹಾಗೆ ಇನ್ನು ಎಂತ ಮಾಡ್ತಾರೆ ಕೆಲವ್ರು ಅಂತ ಹೇಳಿದ್ರೆ, ಈ ಗಾದೆ ಮಾತುಗಳನ್ನು ಎಲ್ಲೆಲ್ಲೋ ಹಾಯ್ಕಂತಾರೆ, ಒಂದು ಅರ್ಥ ಇಲ್ಲ ಅಂತೇಳಿ ಒಟ್ಟು ನೆನಪಾರ್ಗತಿಗೆ ಒಟ್ಟೊಂದು ಗಾದೆ ಮಾತನ್ನು ಹೇಳಿಬಿಡ್ದು. ಹಾಗಲ್ಲ ಈ ಗಾದೆಗಳನ್ನು ಕೆಲವು ಗಾದೆಗಳನ್ನು ಅದನ್ನು ಉಪಯೋಗಿಸ್ಕೊಂಬಂಥದ್ದೇ ನಿರ್ದಿಷ್ಟವಾದ ಒಂದೊಂದು ಮಟ್ಟೆ ಇತ್ತು, ಅಲ್ಲಿ ಉಪಯೋಗಿಸ್ಕೊಂಡ್ರೆ ಮಾತ್ರ ಒಳ್ಳೇದು. ಹಾಗೆ ಇವತ್ತಿನ ಗಾದೆಗಳನ್ನ ಶುರು ಮಾಡ್ತಿದ್ದೆ ಎಂತ ಅಂದಳಿ ಹೇಳಿದ್ರೆ, ಓಡು ಕಾಯ್ದಿದ್ದ ಅಜ್ಜ ಒರ್ಲು ಹೊತ್ಕ ಓಡ್ ನಂಬರ್ ಕಣಿ. ಈ ಗಾದಿನ ಒಂದು ಗಾದೆ ಎಷ್ಟು ಚಂದ ಇತ್ತಲ್ಲ, ಇದು ಹೇಳ್ರಗತಿಗೆ ಎಲ್ಲರಿಗೂ ಗೊತ್ತಾತಿ ಅಂತ ಏನಂದಳಿ, ಅಲ್ಲ ಯಾರಿಗಾರು ಹೋದೆ ಈಗ ನೆಡು ಕಾಯ್ದಿದ್ದಾರಿಗೆ ಓಡು ಬತ್ಕಿ ಹಾಕಲ್ದ, ಅದು ಸುಮ್ಮನೆ ಓಡುದಲ್ಲ, ಒರ್ಲು ಹೊತ್ಕ ಓಡುದಂಬರ್ ಸಿಕ್ಕಿತ್ತಂದಳಿ ತಗೊಂಡು ಹೋಗ್ದ ಎಂತದ ಅಲ್ಲ ಅದು ಆ ಗಾದಿ ಗಣಿ. ಕೆಲವೊಂದು ಸಮಯದಂಗೆ ನಾವು ಇದನ್ನು ಉಪಯೋಗಿಸ್ಕೊಂಬಂಥ ಒಂದು ಬಂದಾಗಳಿಗೆ ಉಪಯೋಗಿಸ್ಕೊಂಬಂಥ ಪರಿಸ್ಥಿತಿ ಬಂದಾಗಳಿಗೆ ಇದನ್ನು ಉಪಯೋಗಿಸ್ಕೊಂಡ್ಲಕ್ಕ, ನೆಡು ಕಾಯ್ದಿದ್ದ ಜಬ್ಬ ಅಥವಾ ಓಡು ಕಾಯ್ದಿದ್ದ ಜಬ್ಬ ಒರ್ಲು ಹೊತ್ಕೊ ಓಡ್ ನಂಬರ್ ಲಾಯ್ಕ್ ಇತ್ತಲ್ದ. ಹಾಗೆ ಇನ್ನೊಂದು ಗಣಿ ಮತ್ತೊಂದು ಗಾದೆ, ಹೊಳಿಗೆ ಹಾಕೋದಾರು ಒಡ್ಡಿಲ್ಲ ಅಳದ ಹಾಕ್ಕೊಂಬರ್. ಎಂಥದೇ ಇರಲಿ, ನಾವು ಎಂಥ ಒಂದು ಕೆಲಸ ಕಾರ್ಯವೇ ಮಾಡಲಿ ಅಥವಾ ಎಂಥದೇ ಒಂದು ಖರ್ಚು ವೆಚ್ಚ ಇರಲಿ, ಎಲ್ಲದಕ್ಕೂ ಒಂದು ನಿರ್ದಿಷ್ಟವಾದ ಅಳತೆ ಇರಲಿ, ಅಳತೆ ಮೀರಿ ಬೇಡ, ಎಂಥದೇ ಇರಲಿ ಅದನ್ನ ಅಳತೆ ಮಾಡಿಯೇ ಹಾಕು ಅಂಬ ಲೆಕ್ಕ ಈ ಗಾದೆ ಅರ್ಥ. ಕಡೆ ಅದಾದ ಮೇಲೆ ಅರ್ಧ ಕಲ್ತನಿ ಅಬ್ರು ಜಾಸ್ತಿ ಅಂಬರು.
ಇದು ಮಾತ್ರ ಸಮ ಎಂತಕ್ಕಂತ ಹೇಳಿದ್ರೆ ಅವನಿಗೆ ಅದು ಹಿಂದೂ ಸಮ ಗೊತ್ತಿಲ್ಲ, ಮುಂದೂ ಸಮ ಗೊತ್ತಿಲ್ಲ, ನಡು ಇರ್ತನ ಕಾಣಿ, ಮಧ್ಯ ಎಪ್ಪು ಹೋಯಿ ಅವನಿಗೆ ಜಾಸ್ತಿ ಅದ್ರ ಬಗ್ಗೆ ಗೊತ್ತಾತಿಲ್ಲ, ಅರ್ಧ ಕಲ್ತನಿ ಅಬ್ರು ಹೆಚ್ಚು. ಅದು ಹೇಗಳಿಗೂ ಅಷ್ಟೇ, ಈಗ ಹೇಳ್ತಾರೆ ಕೆಲವ್ರು ಹೆಡ್ಡನ್ ಕೆಲವು ಮಾತಾಡ್ಲಕ್ಕೆ, ಬುದ್ಧಿವಂತನ ಕೆಲವು ಮಾತಾಡ್ಲಕ್ಕೆ, ಆದ್ರೆ ಇದ್ರ ನಡು ಇರ್ತಕಾಣಿ ಅವನ ಕೆಲ್ ಮಾತಾಡೋಕೆ ಭಾರಿ ಕಷ್ಟ. ಅವನ ಕೆಲ್ ಜೇಸಿ ಬಪ್ಕಿ ಆತಿಲ್ಲ ಅಂದ್ರೆ ಎಂತಕಂತ ಹೇಳಿದ್ರೆ, ಒಂದು ವಿಷಯ ಪೂರ್ತಿ ಯಾರಿಗೆ ಗೊತ್ತಿತ್ತು ಅವ್ರಿಗೆ ಮಾತಾಡಿ ಗೆದ್ದು ಬಪ್ಕಾತ, ಅರ್ಧಂಬರ್ಧ ಗೊತ್ತಿದ್ದಾರೆ ಕೆಲ್ ಗೆದ್ದು ಬಪ್ಪು ಕಾತಿಲ್ಲ. ಹಾಗೆ ಆನೆಯೇ ಹೋಯ್ತಂಬ್ರು ಬಾಲ ಹೋತಿಲ್ಯ ಕೇಂದ್ರ ಅಲ್ದೆ, ಇದೆಷ್ಟು ಲಾಯ್ಕ್ ಕಾಣಿ, ಇಡೀ ಆನೆಯೇ ಹಾಪಸ್ ಜಾಗ ಐತಿ, ಇನ್ನು ಬಾಲ ಹಾಪಕ್ಕೆ ಎಷ್ಟು ಜಾಗ ಬೇಕಲ್ದ, ಅದು ಹ್ಯಾಂಗೋ ಹೋಯೆ ಹೊತ್ತು. ಅದಾದ ಮೇಲೆ ಇನ್ನು ಬೇರೆ ಇತ್ತು ಕಣಿ, ತಾನು ಕಳ್ಳ ಪರರನ್ನು ನಂಬ, ಇವನೇ ಕಳ್ಳ ಅಂಬ್ರಿ ಇನ್ನು ಬೇರೆಯವ್ರದ್ದಾರು ನಂಬುದಿಲ್ಲ ಅಂಬ್ರಿ, ಎಂಥ ಗಾದೆ ಕಾಣಿ ಇದ್ರದ್ದೆಲ್ಲ ಅರ್ಥ ಎಷ್ಟು ಚಂದ ಇತ್ತಲ್ದ. ನಾವು ಹ್ಯಾಂಗಿತ್ತದ ಹೇಳಿ ಕಣ್ಕಂಡು ಇನ್ನೊಬ್ರು ನಂಬ್ಕಣ್ಕಿದ್ರಂಗೆ ಕಾಣಿ, ತಾನು ಕಳ್ಳ ಪರರನ್ನು ನಂಬ, ಇನ್ನೊಂದು ಗಾದೆ ಕಾಣಿ, ಇದು ಚಂದ ಇತ್ತು. ಕಂಡದ್ದು ಹೇಳಿದ್ರೆ ಗಂಡನ ತಂಗಿ ಒಳ್ಳೆಯಲ್ಲ ಅಂಬ್ರಿ, ಇದು ಈ ಗಾದೆಯು ಹಾಗೆ ಕಾಣಿ. ಎಂಥದ್ದೇ ಇಲ್ಲಿ ನಾವು ಯಾರೋ ಒಂದು ಎಂಥದೋ ಒಂದು ಕೆಲಸ ಮಾಡ್ತಿದ್ರು, ಅದನ್ನು ಕಂಡು ಇದ್ದದ್ದೇ ಇದ್ದಂಗೆ ಹೇಳಿದ್ರೆ ಅದು ಅವ್ರು ಹೇಳ್ದಾರೆ ಕೆಟ್ಟರ ಇರ್ತಾರೆ, ಇಲ್ಲ ನಾವು ಮಾಡ್ದಾರೆ ಕೆಟ್ಟರಲ್ಲ, ಅದನ್ನು ನಾವು ಮಾಡೋದು ಕೆಟ್ಟ ಇದಂದಳಿ ಹೇಳ್ತಾರೆ ಕಾಣಿ ಅವ್ರು ಕೆಟ್ಟರ ಅಂದ್ರೆ. ಹೀಗೆ ಅಲ್ದು ಒಬ್ಬೊಬ್ಬರ ಮೇಲೆ ಅಪವಾದ ಬಪ್ಪ, ಸುಮ್ಮನೆ ಅವರು ಅಪವಾದ ಬಪ್ಪ ಅಂದರೆ ಹೀಗೆ ಕೆಲವೊಂದು ಹಾಗೆ ನಾವು ಕಂಡು ಸುಮ್ಮನೆ ಕಾಣ್ಕಂತಾರೆ ಕಾಣಿ ಹಾಗೆ ಅಂತಕಂದು ಹೇಳದಿದ್ರು, ಇಲ್ದಿದ್ರೆ ನಮ್ಮ ಮೇಲೆ ಹಾಕ್ತಾರೆ ಅದನ್ನ ಅಪವಾದ, ಅಥವಾ ನಾವು ಹೇಳೋಕೆ ಹೋದಿದ್ರೆ ನಾವು ಹೇಳದ್ದೇ ನಮ್ಮದೇ ತಪ್ಪು ಅಂಬ ಲೆಕ್ಕಕ್ಕೆ ಮಾಡಿಬಿಡ್ತಾರೆ. ಈ ಗಾದೆಗಳನ್ನೆಲ್ಲ ಆಯಾ ಸಂದರ್ಭಕ್ಕೆ ಹಿಂದಿನ ಕಾಲದಂಗೆ ಅದು ಅಂತಂಥ ಒಂದು ಸಂದರ್ಭ ಬಂದಾಗಳಿಗೆ ಅದನ್ನು ಕಂಡು ಅಲ್ಲೇ ಆ ಕ್ಷಣದಂಗೆ ಕಟ್ಟದ್ದು ಗಾದೆಗಳಿವಲ್ಲ, ಹೆಚ್ಚಿಗೆ ಹಾಗಿರುತ್ತೆ. ಮತ್ತು ಗಾದೆ ಪ್ರತಿಯೊಂದು ಗಾದೆಗೂ ಅದರದ್ದು ಹಿನ್ನೆಲೆ, ಅದರದ್ದು ಪೂರ್ವಪರ ಅಂದಳಿ ಒಂದೊಂದು ಕತೆ ಇತ್ತು. ಆ ಕತೆ ಕೆಲವು ಗಾದೆಗೆ ನಮ್ಗೆ ಗೊತ್ತಿತ್ತು, ಕೆಲವು ಗಾದೆ ಗೊತ್ತಿಲ್ಲ. ಮತ್ತು ಕತೆ ಹೇಳ್ತಾ ಹೋದಾಗಳಿಗೆ ಎಂತಂದು ಹೇಳಿದ್ರೆ ಒಂದು ದಿವ್ಸಕ್ಕೆ ಒಂದು ಅಥವಾ ಎರಡು ಗಾದೆ ಹೇಳಲಿಕ್ಕೆ ಅಷ್ಟೇ ಆಯ್ತು. ಹಾಗಾಗಿ ನಾವು ಇವತ್ತು ಗಾದೆಗಳನ್ನೇ ಹೇಳ್ಕೊ ಹೋಗ್ತೀವಿ. ಇನ್ನೊಂದು ಗಾದೆ ಅಂತ ಕೇಳಿದಿದ್ರೆ, ಬೆಂಕಿ ಬಿದ್ದಾದ ಮೇಲೆ ಬಾಮಿ ತೋಡ್ರಂಬ್ರು ಅಲ್ದ, ಇದು ಆಪ್ದ ಹಬ್ಬ ಕೆಲಸ ಕಾಣಿ. ಬೆಂಕಿ ಬಿದ್ದ ಮೇಲೆ ಬಾಮಿ ತೋಡ್ರೆ ಏನು ಫಲಕ್ ಬಂತು ಅಲ್ದ, ಅದಕ್ಕೆ ಮುಂಚೆ ಎಲ್ಲ ತಯಾರಿ ಮಾಡ್ಕೊಂಡಿರ್ಕೆ, ಏನೋ ಒಂದು ಕೆಲಸಕ್ಕೋ ಅಥವಾ ಒಂದು ಅವಗಡಕ್ಕೆ ಅಂದಳಿ ಹೇಳಿದ್ದಲ್ಲ, ಯಾವುದಕ್ಕೆ ಅಲ್ಲಿ ನಮ್ಮ ಪೂರ್ವ ತಯಾರಿ ಮುಂಚೆ ಇದ್ದಾಗಳಿಗೆ ಮಾತ್ರ ಮುಂದೆ ಬಪ್ಪದ್ನ ಎದುರಿಸೋಕೆ ಸಾಧ್ಯ ಆಯ್ತು. ಬೆಂಕಿ ತೋಡಿ ಆರ್ಮೆ ಬೆಂಕಿ ಬಿದ್ದ ಆರ್ಮೇಲೆ ಬಾಮಿ ತೋಡಕ್ಕೆ ಹೋರೆ ಏನು ಪ್ರಯೋಜನ, ಎಲ್ಲ ಸುಟ್ಟು ಕೈಟಿ ಆಗಿ ಹೋಗಿರುತ್ತೆ. ಹಾಗೆ ಹಾಗೆ ಮತ್ತೊಂದು ಗಾದಿ ಇತ್ತು ಕಾಣಿ, ಕೂತ್ ತಿಂಬನಿ ಕುಡ್ಕಿ ಹುಣ್ಣು ಸಾಲ ಅಂದಳಿ. ಹೌದು, ಯಾರೋ ಕೂಕಂಡೆ ತಿಂಬರಿ ಎಷ್ಟು ದಿವಸ ಕಾಲ ಮಾಡ್ಲಾಕಲ್ದ, ಕೊಡ್ಕಿ ಹೊನ್ನಲ್ಲ ಕೊಪ್ಪರಿಗೆ ಹೊನ್ನಿದ್ರು ಅನಿಸಾಕತ್ತಿಲ್ಲ, ಕೂತು ತಿಂತೆ ಕಂಡದಿದ್ರೆ ಏನಾದ್ರು ಒಂದು ದುಡಿಮೆ ಬೇಕು ಮನಸ್ಸಾದನ್ನು ಒಂದು ದುಡಿಮೆ ಮಾಡ್ಕೊಂಬೋದಕ್ಕೆ ಈ ಗಾದಿ. ನಮ್ಮ ಹತ್ರ ಇತ್ತಂದಳಿ ಹೇಳಿ ಬೇಕಾದಷ್ಟು ಇತ್ತಂದು ಸುಮ್ಮನೆ ಕೂಕಂಡು ತಿಮ್ಕಾಗ ಅದು ಜಾಸ್ತಿ ಬತ್ತಿಲ್ಲ ಅಂಬಲಕ್ಕ ಈ ಗಾದಿ ಕೊಡುತ್ತೆ. ಕೂತು ತಿಮ್ಮನಿ ಕೊಡ್ಕಿ ಹುಣ್ಣು ಕುಡ್ಕಿ ಹುಣ್ಣು ಸಾಲ ಅಂದಳಿ ಹೇಳ್ತಾರೆ. ಅದಾದಮೇಲೆ ಕಡೆಗೆ ಮತ್ತೊಂದು ಇತ್ತು ಕಾಣಿ, ಹೆರ್ಗಿ ಆರ್ಮೇಲೆ ಬಿಜ್ಜಲ್ತಿ ಹೆರ್ಗಿ ಅಂಬರು. ಹೌದಲ್ದ ಈ ಮಾತು, ಹೆರ್ಗಿ ಆಪಲರಿಗೆ ಮಾತ್ರ ಬಿಜ್ಜಲ್ತಿ ಬೇಕಾಗ್ತದೆ, ಬಿಜ್ಜಲ್ತಿ ಹೆರ್ಗಿ ಯಾರ ಮೇಲೆ ಬಿಜ್ಜಲ್ತಿ ಕೆಲಸ ಅಂತ ಇತ್ತು. ಅವಳು ಹೆರ್ಗಿ, ಅವಳು ಇನ್ನು ಬೇಡ, ಬೇಕಾದ ಅಂಥದೇ ಅವಳು ಬೇಕಂಬ ಪರಿಸ್ಥಿತಿ ಬಂದರೆ ಇನ್ನೊಂದು ಹೆರ್ಗಿ ಕಂಡು ಅವಳನ್ನು ಕರ್ಕೊಬಂದ್ರೆ ಸರಿ ಅಂದಳಿ ಹೇಳಿ. ಆಪ್ ಒಂದು ಹೊತ್ತಿಗೆ ಮಾತ್ರ ಅವ್ರಿಗೆ ಆಗಲಿಕ್ಕೆ ಅದ್ಗೂದಿಯ ಇರುತ್ತೆ ಮನೆಯವರಿಗೆ, ಆಗಲಿಕ್ಕೆ ಬಿಜ್ಜಲ್ತಿ ಇದ್ರೆ ಮಾತ್ರ ಆ ಕೆಲಸ ಅದು. ಈಗೆಲ್ಲ ಬಿಜ್ಜಲ್ತಿಯರು ಬೇಡ ಬಲ್ರೆ, ಈಗೆಲ್ಲ ಆಸ್ಪತ್ರೆದಂಗೆ, ಈಗ ಊರು ಬಿಜ್ಜಲ್ತಿ ಎಂಬರು ಯಾರೂ ಇಲ್ಲ. ಮುಂಚೆಲ್ಲ ಎಲ್ಲ ಬದಗಿದ್ದೀರಲ್ಲ, ಇದ್ದಿಬ್ಬರು ಎಲ್ಲರೂ ಒಂದೊಂದು ಬದಿಗೆ ತೇಳುಕ್ಕೆ, ಆದ್ರೆ ಮುಂಚಿನ ನಮ್ಮ ಮನೆಯಿಲ್ಲ, ಮುಂಚೆ ಪೂರ ಅಲ್ಲಲ್ಲಿ ಊರು ಬಿಜ್ಜಲ್ತಿಯರೇ ಹೋಗಿ ಹೆರ್ಗಿ ಮಾಡಿ ಬಪ್ಪದ ಐತಿ. ಈಗೆಲ್ಲ ಆಸ್ಪತ್ರೆಗೆ ಹಾಕೋ, ಈಗ ಈ ನಮ್ಮ ನಿವಾರ ಅದಂದ್ರೆ ಆಗಲಿನ ಕಾಲದಾಗೆ ತಯಾರಾದ ಗಾದೆಗಳೆಲ್ಲ ಇವತ್ತು ನಿನ್ನೆಲ್ಲ ತಯಾರಾದ ಅಲ್ಲ ಹಿಂದಿನ ಕಾಲದಾಗೆ. ಇನ್ನೊಂದು ಗಾದೆ ಕಾಣಿ, ಇದು ಲಾಯ್ಕ್ ಇತ್ತು, ತಿಂಗಳಿಡೀ ಉಂಡಿದ್ದಾನೆ ತಂಗಳು ಬೇಡ ಅಮರ್. ಇದೇನು ಅಂದಳಿ ಹೇಳೋದು, ಇದು ಅವನಿಗೆ ಅಹಂಕಾರವಲ್ದ, ಇವ್ನು ನೆತ್ತಿಗೆ ಇರೋದು ಎಂತ ಅಂತ ಹೇಳಿದ್ರೆ, ತಿಂಗಳಿಡೀ ಉಂಡ್ಲ ಅಷ್ಟು ಹೊಸು ಹತ್ತ ಅವನಿಗೆ, ಅರ ತಗೊಂಡು ಹೋಗಿ ಒಂದು ಮುಷ್ಟಿ ಊಣಂದಳಿ ಅನ್ನ ಕೊಟ್ಟದಿದ್ರು, ಇದು ತಂಗಳಾಯಿತು ಬೇಡ ಅನ್ನ ನಂಬರ್ ಎಲ್ಲಿ ಯಾರಿಗಂತ್ರಿ ಅಲ್ದ. ಹಿಂಗಿಂದು ಕೆಲವೊಂದು ಸನ್ನಿವೇಶ ಇವತ್ತಿನ ದಿವಸದಾಗೂ ಬತತ್ತು, ಅದು ಬೇಡ ಇದು ಬೇಡ, ಇವತ್ತಿನ ದಿವ್ಸದಂಗೆ ಕಾಮ್ಕೋರಿ ಅಂತಾರೆ ಮನೆಗೆ ಒಂದು ತಿಂಡಿ ಮಾಡ್ರೆ ಸರ್, ನಂಗೆ ಆ ತಿಂಡಿ ಬೇಡ ಈ ತಿಂಡಿ ಬೇಡ ಹಂಗೆ, ಅದು ಬೇಡ ಇದು ಬೇಡ ಅಂದಳಿ ಹೇಳ್ತಾರೆ ಕಾಣಿ. ಅದಕ್ಕೂ ಲಗ್ತಾ ಇತ್ತಿದ್ದು ತಿಂಗಳಿಡೀ ಉಂಡಿದ್ದನಿಗೆ ತಂಗಳು ಬೇಡ ಅಂಬರ್. ಹಾಗೆ ಇನ್ನೊಂದಿತ್ತು ಎಂತ ಕೇಳಿದಿದ್ರೆ, ಹೋ ಇದೊಂದು ಲಾಯ್ಕ್ ಇತ್ತು ಕಾಣಿ, ಕೆಲವ್ರು ಹೇಳ್ತಾರೆ ನಾವೆಲ್ಲ ತರಾವರಿ ಅಡುಗೆ ಮಾಡುತ್ತೆ ಹಾಗೆ ಹಿಂಗೆ ಅಂದಳಿ. ಇದಕ್ಕೆ ಹಿಂದಿನವ್ರು ಒಂದು ಬರ್ದು ಬೇಕಿರಿ ಅಂತ ಗೋಯ್ತಾ ಗಾದಿ, ಹಿಂಗೆ ತೆಂಗಿದ್ರು ಮಂಗಲಾಗೈತೆ ಅದಕ್ಕೆ ಅಡುಗೆ ಮಾಡುತ್ತಂಬ್ರು, ಅಂದ್ರೆ ಅಷ್ಟೇ ಹೊಗಳ್ಕಂಬ್ದಿ ಅಂತ ಬೇಡ ನಮ್ಮನೆ ಬದತಿ. ಇವತ್ತು ಕೆಲವರೆಲ್ಲ ಮಾಡ್ತಾರೆ ಅಂತ ಗೊತ್ತ, ಒಂದು ಮ್ಯಾಗಿ ಕೊಟ್ಟೆ ಅಂಗಡಿ ಸಿಕ್ಕತ್ತಲ್ಲ ಅದನ್ನೇ ತಂದು ಕರಬರ ಮೋಚೋದು ಒಂದು ತಿಂಡಿ ಮಾಡೋ, ಓ ನಾನು ಮ್ಯಾಗಿ ಮಾಡಿದೆ ಅಂದಳಿ ಹೇಳೋದು. ಅದು ಕೊಣಕ್ಕೆ ಅಂತ ಇತ್ತು, ಅದ್ರಂಗೆ ಒಂದು ಉಪ್ಪು ಹುಳಿ ಖಾರ ಮೆಣಸು ಹಾಕರಿಲ್ಲ, ಅದು ಅವ್ರಿಗೆ ಒಂದು ಕೊಟ್ಟಿಗೆ ಹಾಕಿ ಕೊಡ್ತಾರೆ, ಇದನ್ನ ಹಾಕಿ ಹತ್ತು ಬಿಸಿ ನೀರು ಮೇಲೆ ಬೆಚ್ಚಿ ಹತ್ತು ಕೊಯ್ಡಿ ಅಂದಳಿ ಹೇಳಿ, ಮತ್ತು ಅದ್ರ ಹೊಗಳ್ಕಂಬ್ ಅಂತ ಇತ್ತು. ಅದಕ್ಕೆ ಹಿಂದಿನವ್ರು ಬರೋದು, ಹಿಂಗೆ ತೆಂಗು ಇದ್ದರೆ ಮಂಗಲಾಗಿತ್ತು ಅಡುಗೆ ಮಾಡುತ್ತೆ, ಯಾರು ಮಾಡ್ತಾರೆ ಅಂದೇಳಿ ಲೆಕ್ಕಕ್ಕೆ. ಇನ್ನೊಂದು ಗಾದಿ ಕಾಣಿ, ಇದು ಚಂದ ಇತ್ತು ಅಂತ ಕೇಳಿದ್ರೆ, ಹೊಸ ಮಾಡ್ಕಿ ಕಣ ಕಣ ಅಂತಂದು ಹೇಗಳಿಕ್ಕೂ ಇಲ್ಲಿ ಹೊಸ ಪಾತ್ರೆ ಹೇಗಳಿಕ್ಕೂ ಹೊಳಪ ಹೆಚ್ಚಿ, ಹೊಸ ಪಾತ್ರ ಫಳಫಳ ಅಂತಂದಳಿ ಕೆಲವ್ರು ಹೇಳ್ತಾರೆ. ಹೊಸ ಪಾತ್ರ ಹಂಗೆ ಅಲ್ದ, ಸ್ವಲ್ಪ ದಿವಸ ಅದ್ರ ಮೇಲೆ ಒಟ್ಟೆಲ್ಲ ಮಾಡ್ರ ಮೇಲೆ ಒಟ್ಟು ಮಾಡಿ ಬೆಚ್ಚರ ಮೇಲೆ ದಿನ ಹೋದಂಗು ಅದ್ರ ಬಣ್ಣ ಮಾಸತ್ತೆ, ಹಾಗೆ ಅದ್ರ ಚಂದ ಸಮೇತ ಮಾಸತ್ತೆ. ಅದಕ್ಕೆ ಹೇಳುದು ಹೊಸ ಪಾತ್ರ ಹೇಗಳಿಕ್ಕೂ ಕಣ ಕಣ ಅಂತಂದಳಿ. ಈಗ ನಮ್ಗೆ ಯಾರು ಹಳೆ ದೋಸ್ತಿ ಇದ್ದು ಹೊಸ ದೋಸ್ತಿ ಸಿಕ್ಕಿರ ಗತಿ, ಅವನಟ್ಟಿ ನಾವು ಜಾಸ್ತಿ ಇದ್ದಾಗಲಿಕ್ಕೆ ಹಳೆ ದೋಸ್ತಿ ಹಿಂಗೆ ಹೇಳಕ್ಕೆ, ಹೊಸ ಫ್ರೆಂಡ್ ಬಂದ ಹೊಸ ಫ್ರೆಂಡ್ ಆಗಿದ್ದಲ್ಲ ಹಾಗೆ ಈಗ ಹೊಳಪು ಜಾಸ್ತಿ ಇತ್ತಂದಳಿ ಹೇಳಿ ದಿನ ಹೊರಗತಿ ಮಾಸತ್ತಂದಳಿ. ಅಂದ್ರೆ ಕಡಿ ಕಡಿಕೋತ ಒಳಗಿಂದ ಅದ್ರ ಪೂರ ನಮ್ಗೆ ಅವನ ಹಿನ್ನೆಲೆ ಎಲ್ಲ ಗೊತ್ತಾಗ್ತಂದು ಹೇಳೋಕೆ ಈ ರೀತಿಯಾಗಿ
ಉಪಯೋಗಿಸ್ಕೊಂತಾರೆ. ಹೊಸ ಪಾತ್ರ ಕಣಕಣ ಅಂತ ಆಮೇಲೆ ಹಾಕಿದಂಗೆ ಅದಾದಮೇಲೆ ಬೇಡಕ್ಕೆ ಬಂದಾಳು, ಬೆಂಟಕ್ಕಿ ಬೇಡ ಅಂದಳಮ್ರ. ಇದು ಹೌದಲ್ಲ, ಇದು ಹೆಂಗಂದ್ರೆ ತಿಂಗಳಿಡೀ ಉಂಡಿದ್ದಂತ ತಂಗಳು ಬೇಡ ಅಂತ ಕಾಣಿ. ಇದು ಹಾಗೆ ಬೇಡಕ್ಕೆ ಬಂದರೀ, ಅವ್ ಬಂದದ್ದೇ ಬೇಡಕ್ಕೆ ಹೌದಲ್ಲ, ಏನು ದಡ ಇದಕ್ಕಲ್ಲ. ಆ ಬೇಡಕ್ಕೆ ಬಂದಾಳು ಬೆಂಟಕ್ಕಿ ಬೇಡ ಅಂಬ್ರ, ಬೆಂಟಕ್ಕಿ ಬೇಡ ಅಂದಳಿ ಹೇಳ್ದಾಳಮ್ರ. ಆ ಇದಕ್ಕೆ ಗಾದೆ ಎಷ್ಟು ಚಂದ ಇತ್ತು ಕಾಣಿ ಕಣ್ರೆ ಹೋಯ್. ಇದು ಇವತ್ತಿನ ಈ ಗಾದೆಗಳೆಲ್ಲ ಎಷ್ಟು ಚಂದ ಇತ್ತಲ್ದು, ಹಿಂಗಿನ ಮಸ್ತ್ ಗಾದೆ ಇತ್ತು. ಕೆಲವು ಗಾದೆಗಳಿಗೆ ಹಿನ್ನೆಲೆ ಸಮೇತ ಇತ್ತು, ಅದರದ್ದು ಕತೆಗಳಿತ್ತು, ಮೂಲ ಕತೆ ಯಾವುದಂದಳಿ ಹೇಳಿ ಅದನ್ನು ಮುಂದಿನ ಒಂದು ಸಂಚಿಕೆಂಗೆ ಹೇಳು. ಈ ಸಲ ಕತೆ ಅಂತ ಕೇಳಲ್ಲ ಅಂತ ಹೇಳಿದ್ರೆ ಇದಕ್ಕೂ ಹಿಂದಿನ ಸಂಚಿಕೆಂಗೆ ನಾವು ನಿಮ್ಗೆ ಕತೆ ಹೇಳಿತ್ತು, ಹಂಗೆ ಈ ಸಂಚಿಕೆಂಗೆ ಕತೆ ಬೇಡ ಅಂದಳಿ ಹೇಳಿ ಸುಮ್ಮನಿತ್ತು, ಖಾಲಿ ಗಾದೆಗಳನ್ನು ಹೇಳಿತ್ತು. ಬಪ್ಪ ಸಂಚಿಕೆಂಗೆ ಯಾವುದಾದ್ರು ಕತೆಗಳು ಅಥವಾ ಗಾದೆ ಹಿನ್ನೆಲೆಗಳು ಅದೆಲ್ಲ ಗೊತ್ತಿದ್ರೆ ನಾವು ನಿಮಗೆ ಖಂಡಿತ ಅದನ್ನು ಹೇಳುವಂಥ ಪ್ರಯತ್ನ ಮಾಡುತ್ತೆ. ಹಾಗೆ ಇವತ್ತಿನ ಪ್ರಶ್ನೆ ಬೇಕಲ್ದ, ಇವತ್ತಿನ ಪ್ರಶ್ನೆ ಯಾವುದು ಕೇಳ್ರೆ, ಮಾಯ ಅಬ್ಬಿ ಮಾತ್ಕೇಂಡ್ರೆ ಮುಂದಿದ್ದು ನೀವೇ ಪೂರ್ಣ ಮಾಡ್ಕೊ. ಇದೊಂದು ಗಾದೆ, ಸರಿ ಮಾಡಿ ಕೇಳ್ಕಣಿ. ಮಾಯ ಅಬ್ಬಿ ಮಾತ್ಕೇಂಡ್ರೆ ಈ ಗಾದಿನ ಪೂರ್ತಿ ಮಾಡಿ. ಇನ್ನೂ ಇದಕ್ಕೆ ಸ್ವಲ್ಪ ಇತ್ತಿದ್ರು, ಮುಂದಿನ ಭಾಗ ಇತ್ತು. ಇನ್ನೊಂದು ಸಲ ಹೇಳ್ತಿದ್ದಿ ಲಾಸ್ಟ್ ಕೇಳ್ಕಣಿ. ನಾನು ಈ ಗಾದೆ ಅರ್ಧ ಹೇಳ್ತಿದ್ದೆ, ಅದ್ರದ್ದು ಮುಂದಿದ ಅರ್ಧವನ್ನು ನೀವೇ ನಮ್ಗೆ ವಾಟ್ಸಪ್ಪಂಗೆ ಕಳಿಸ್ಕೊ ಕೇಳಿ. ಇನ್ನೊಂದು ಸಲ ಮಾಯ ಅಬ್ಬಿ ಮಾತ್ಕೇಂಡ್ರೆ ಗೊತ್ತಾಯ್ತಲ್ದ, ಅದ್ರ ಮುಂದಿದ್ದು ಉಳಿದ ಸ್ವಲ್ಪ ಗಾದೆಯನ್ನು ನೀವು ನಮ್ಗೆ ವಾಟ್ಸಪ್ಪಿಗೆ ಕಳಿಸಿ. ವಾಟ್ಸಪ್ ಸಂಖ್ಯೆ ಹೆಂಗೋ ಗೊತ್ತಿತ್ತು, ನಾವೆಲ್ಲ ಹಾಕ್ತಾ ಇರುತ್ತೆ. ಹಾಗೆ ಇದಕ್ಕೆ ಉತ್ತರ ಹೇಗಳಿಗೆ ಕಳಿಸ್ಕೊಂಡದಿದ್ರೆ, ಸೋಮವಾರ ಇದೇ ಸೋಮವಾರ ಬಯಸರಿ ಅಂದರೆ 10ನೇ ತಾರೀಕಿನ ದಿವಸ ಸೋಮವಾರ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನೀವು ಇದಕ್ಕೆ ಉತ್ತರ ಕಳ್ಸಕ್ಕೆ. ಹಾಗೆ ನಾವು ಸರಿಯಾದ ಉತ್ತರ ಯಾರು ಕೊಟ್ಟಿರಿ ಅವ್ರ ಫೋಟೋ ಮತ್ತು ಹಾಗೆ ಅವ್ರ ಹೆಸರನ್ನು ಬರೋ ಸಲ ಸಂಚಿಕೆ ಮೊದಲಿಗೆ ಅವ್ರದ್ದು ಫೋಟೋ ಮತ್ತು ಹೆಸರನ್ನು ಹಾಕುತ್ತೆ. ಅದಾದ ಮೇಲೆ ಅಂತ ಕೇಳದಿದ್ರೆ ನಮ್ಮ ಕಡೆಯಿಂದ ನಿಮ್ಮ ಉತ್ತರ ಸರಿ ಉತ್ತರ ಕೊಟ್ಟವರಿಗೆ ಕಲಾಚಿಗುರು ಕಡೆಯಿಂದ ಅಭಿನಂದನ ಪತ್ರವನ್ನು ಸಮೇತ ನಾವು ಕಳಿಸಿಕೊಡುತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಸದಾ ಇರಲಿ. ನಮ್ಮ ಕಾರ್ಯಕ್ರಮಗಳನ್ನು ಹೀಗೆ ಕಾಣ್ತಾ ಇರೀನಿ, ಒಂದೊಂದು ಸಂಚಿಕೆಯಂಗೂ ಬೇರೆ ಬೇರೆ ವಿಭಿನ್ನ ಕಾರ್ಯಕ್ರಮಗಳನ್ನು ತಪ್ಪಂತ ನಾವು ಪ್ರಯತ್ನ ಮಾಡ್ತಾ ಇರುತ್ತೆ. ನಿಮ್ಮ ಪ್ರೋತ್ಸಾಹ ಸದಾ.